ಇವತ್ ನೋಡಿ ಇವತ್ತು ಅವರನ್ನ 15 16 ವರ್ಷ ಆದರೂ ನೀವೆಲ್ಲರೂ ಪೂಜಿಸ್ತಾ ಇದ್ರೆ ಅಂದ್ರೆ ಆ ಸಿಂಪ್ಲಿಸಿಟಿ ಅವರ ನಟನೆ ಅಲ್ಲ ಆ ಸಿಂಪ್ಲಿಸಿಟಿ ಆ ತಾಳ್ಮೆ ಭೂಮಿಗೆ ಬಗ್ಗಿ ಬಗ್ಗಿ ಭೂಮಿಯೊಳಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಬಗ್ಗಬೇಕಂತ ಬಗ್ಗಿ ಬಗ್ಗಿ ಬಗ್ಗಬೇಕು ಬಗ್ಗದಷ್ಟೇ ಮೇಲೆತ್ತೆ ಇದೇಳ್ತೀರಾ ಅಂತ ಹೇಳಿದ್ರು ಅದು ಇದು ಅಪ್ಪಾಜಿಯವರ ಆತ್ಮಚರಿತ್ರೆ ಸುಮ್ಮನೆ ಎರಡೇ ಸೆಕೆಂಡ್ ಒಂದು ಎರಡು ನಿಮಿಷದಲ್ಲಿ ಹೇಳಿದ್ರು ಎಲ್ಲಿ ಐ ಸಿ ಯು ಹೇಳಿದ್ರು ಇವತ್ತು ಹೇಳೋಕ್ಕಾಗಲ್ಲ ನೀನು ಯಾವತ್ತು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಕೊನೆಗೆ ಹೇಳೋಕ್ಕಾಗಲಿಲ್ಲ ಇಷ್ಟು ಹೇಳ್ಬಿಟ್ಟು ಅದು ನನಗೆ ಎಲ್ಲೋ ಒಂದಿನ ನಾನು ನಿಮ್ಮ ಹತ್ರ ಹೇಳ್ತೇನೆ ನಾನು ಹೇಳ್ಬಿಟ್ಟು ಅದ್ರ ಗೊತ್ತಿಲ್ಲ ಕೊನೆಗೂ ನನ್ನ ತಮ್ಮ ಮಾತ್ರ ಬರ್ದ ಬಿಡಲಿಲ್ಲ ತಮ್ಮ ಬರೆದ ವ್ಯಕ್ತಿತ್ವದ ಹಿಂದೆ ವ್ಯಕ್ತಿ ಅಂತ ಬರೆದಿದ್ರು ಇದು ಅಪ್ಪಾಜಿ ಅವರ ಒಂದಿದು ಇವತ್ತು ಈ ದಿನ ಇಲ್ಲಿ ರಾಷ್ಟ್ರ ರಾಜ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಪ್ಪಾಜಿ ಹುಟ್ಟಿದ ಪ್ರಶಸ್ತಿ ಇದಕ್ಕೆ ಯಾಕೆ ಸೂಕ್ತ ಅಂದರೆ ನಮ್ಮ ತಂದೆಯವರಂತೂ ನಾನು ಹೇಳ್ತಿಲ್ಲ ರಾಜ್ಕುಮಾರ್ ಅಂತಲೂ ಹೇಳ್ತಿಲ್ಲ ಅವರು ಕಲೆ ಸೇವೆ ಮಾಡಕ್ಕೆ ಬಂದ ಮೇಲೆ ಬೇರೆ ಏನೇನೋ ಸೇವೆ ಮಾಡಕ್ಕೆ ದೇವರು ಅವಕಾಶ ಕೊಟ್ಟು ಯಾವುದೂ ಮಾಡಲಿಲ್ಲ ಅವರು ನನಗೆ ಕಲೆ ನಾನು ಬಣ್ಣ ಆಚೆ ಬಂದು ಇದನ್ನು ಮಾಡಿಬಿಟ್ಟು ಹೋಗಬೇಕು ಅಂತ ಇದ್ಬಿಟ್ರು ಕೊನೆಯಲ್ಲಿ ಏನಾಯ್ತು ನೋಡಿ ಅವರು ಎಲ್ಲಿ ಶೂಟಿಂಗ್ ಮಾಡ್ತಿದ್ರು ಅಲ್ಲೇ ಹೋಗಿ ಅವ್ರ ಮುಂದೆ ಸೇರಿಕೊಂಡ್ರು ಅಂದರೆ ಒಬ್ಬ ಕಲಾವಿದನಿಗೆ ಪರಿಪೂರ್ಣತೆ ಇದೆ ಅಂಥ ಒಬ್ಬ ಮನುಷ್ಯನ ಹುಟ್ಟಿದಾಗ ದಿವಸ ಎಲ್ಲರೂ ತಗೊಂಡು ಅವ್ರನ್ನ ನೆನೆಸ್ಕೊತಾರೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅನ್ಕೋತೀನಿ ಇದು ಅತಿಯಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಅನ್ನಿಸ್ತಿದ್ದು ಹೇಳಬೇಕು ಅಂತ ನಾನು ಮಗನಾಗಿ ಹೇಳ್ತಿಲ್ಲ ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ನನಗೆ ಹೇಳ್ತೇನೆ